इवत कन्नड पठ्यव प्रथम वर्ष तरगति के आह्वान बीकॉम प्रथम वर्ष कन्नड पठ्यव नाने तक इवत कषय अदन्न नावु यारी योग माड्तीवि अद अंकगळु एष्टिदे एल्लवन्न बहळ विचारवागि सुसूत्रवागि तिळ्कोळ्ळोण मोदलिगे कन्नड पठ्यवन्न नावु नालक्कु भाग माड्तीवि नालक्कु भाग माड्बिट्टु अदरल्लि प्रथमवागि नावु नालक्कने भागदल्लि ओंदने भागवन्न काव्य भाग अंत करीतीवि एरडनेदु कथा साहित्य मूरने जानपद नालक्कनेदु लेखन वैविध्य अंत ಈ ನಾಲ್ಕು ವಿಭಾಗಗಳು ಸೇರಿಬಿಟ್ಟು ಒಟ್ಟಾರೆ ನಿಮಗೆ 70 ಅಂಕಗಳು ಬರುತ್ತೆ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂತ ಅಂಕಗಳು 70 ಇರುತ್ತೆ ಈ ನಾಲ್ಕು ವಿಭಾಗದಿಂದ ಆಯ್ಕೆ ಮಾಡಿ ಎಲ್ಲ ಪ್ರಶ್ನೆಗಳು ಬಂದಿರುತ್ತೆ ನಾಲ್ಕು ವಿಭಾಗಕ್ಕೂ ಕೂಡ 10 ಅಂಕಗಳ ಪ್ರಶ್ನೆಗಳು 5 ಇರುತ್ತೆ 10 ಅಂಕಗಳ ಪ್ರಶ್ನೆಗಳು 5 5 ಅಂದ್ರೆ 50 ಆಗುತ್ತೆ ಅದರ ಜೊತೆನಲ್ಲಿ 5 ಅಂಕದ ಪ್ರಶ್ನೆಗಳು 2 ಇರುತ್ತೆ प्लस इन 10 अंक प्रश्न आरो अंक प्रश्न अदा ना अंक प्रश्न हमारे गोतिमेंगे मार्क्स बरी गई स्वल्प दूरवा बरी हमार्स अस्ट बरी अंक प्रश्न उत्तर बरी बरी आरो मार्क्स ಯಾವುದಾದರೂ ಒಂದು ಪದ್ಯ ಅಥವಾ ವಚನವನ್ನ ಕೊಟ್ಟುಬಿಟ್ಟು ಅದರ ಭಾವಾರ್ಥ ಬರೆಯಿರಿ ಅದರ ವಿಚಾರವನ್ನ ಪೂರ್ತಿ ಬರೆಯಬೇಕು ಅದಕ್ಕೆ 6 ಅಂಕ ಇರುತ್ತೆ ಹಾಗೆ ಇನ್ನ 4 ಅಂಕಗಳು ಯಾವುದು 4 ಅಂಕಗಳು ಅಂದ್ರೆ ನಿಮಗೆ ಟಿಪ್ಪಣಿ ಬರೆಯಿರಿ ಪದ್ಯಗಳಲ್ಲಿ ಯಾವುದಾದರೂ 4 ಲೇಖಕರ ಹೆಸರನ್ನ ಕೊಟ್ಟುಬಿಟ್ಟು ಅವರ ವಿಚಾರ ಒಂದು ಪ್ರಶ್ನೆಗೆ 2 ಅಂಕ ಇರುತ್ತೆ ಒಟ್ಟು 4 6 4 ಅಂತ ಆಯ್ತು ಒಟ್ಟು 70 ಅಂಕಗಳಾಯ್ತು 70 ಅಂಕಗಳು ಬಹಳ ಸುಲಭವಾಗಿ ಪಡೆಯಬಹುದು ಯಾಕೆ ಅಂದ್ರೆ ನೀವು ಕನ್ನಡ ಪುಸ್ತಕವನ್ನ ಎದುರುಗಿಟ್ಟ ಅಧ್ಯಯನ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತಿಲ್ಲ ಅಂದ್ರೆ ಅವಕಾಶಕ್ಕೆ ಇದು ಸಾಧ್ಯ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಕನ್ನಡ ಪುಸ್ತಕವನ್ನ ಕೊಂಡುಕೊಂಡು ಕನ್ನಡ ಪುಸ್ತಕ ಇದ್ರೆ ನಾವು ಹೇಳೋದು ನಿಮಗೆ ಅರ್ಥ ಆಗುತ್ತೆ ನೀವು ಕೂಡ ಹೆಚ್ಚಿನಾಗಿ ಅಧ್ಯಯನ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ ನಾನು ಹೇಳಿದೆ 4 ಮಾರ್ಕ್ಗಳ ವಿಚಾರವನ್ನು ಹೇಳಿದೆ ಅದರಲ್ಲಿ ಕಾವ್ಯ ಭಾಗಗಳಲ್ಲಿ ನಾವು ಮೊದಲನೇದಾಗಿ ವಚನಗಳ ಬಗ್ಗೆ ತಿಳ್ಕೊಳ್ಳೋಣ ವಚನಗಳ ಬಗ್ಗೆ ಈ ವಚನದಲ್ಲಿ 4 ಜನ ಬರ್ತಾರೆ ದೇವದಾಸಮಯ್ಯ ಬಸವಣ್ಣ ನೀಲಮ್ಮ ಮತ್ತೆ ಮುಕ್ತಾಯಕ ಈ 4 ವಚನದ ಬಗ್ಗೆ ಒಂದಿನ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಮೊದಲನೆಯದಾಗಿ ದೇವದಾಸಮಯ್ಯ ಅವರ ವಿಚಾರವನ್ನು ನಾವು ಇವತ್ತಿನ ತಿಳ್ಕೊಳ್ಳೋಣ ದೇವದಾಸಮಯ್ಯ ಅಂತಂದಿದ್ದರೆ ಜೇಡರ ದಾಸಮಯ್ಯ ಅಂತಾನೂ ಹೆಸರಿದೆ ನೀವು ದೇವದಾಸಮಯ್ಯ ಬರೆದ್ರೂ ಓಕೆ ಜೇಡರ ದಾಸಮಯ್ಯ ಅಂತ ಬರೆದ್ರೂ ಓಕೆ ಈ ಜೇಡರ ದಾಸಮಯ್ಯ ವಚನಗಳು ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ವಚನಗಳು ವಚನ ಅಂದ್ರೆ ಏನು ವಚನ ವಚನ ಅಂದ್ರೆ ಮಾತು ಏನನ್ನ ವಚನ ಕೊಟ್ಟಪ್ಪ ಅವನಿಗೆ ಅಂತೀವಿ ಹಾಗಾದ್ರೆ ನಾನು ಅವನಿಗೆ ಮಾತನ್ನ ಕೊಟ್ಟಿದ್ದೀನಿ ಭಾಷೆಯನ್ನ ಕೊಟ್ಟಿದ್ದೀನಿ ಅದನ್ನ ತಪ್ಪೋಗಿಲ್ಲ ನಾವು ನಾವು ಕೊಟ್ಟ ವಚನಕ್ಕೆ ತಪ್ಪಿ ನಡೆದ್ರೆ ವಚನ ಭ್ರಷ್ಟ ಆಗ್ತೀವಿ ನೋಡಿ ಯಾರಾದ್ರೂ ತಪ್ಪಿನ ಮಾತಿಗೆ ತಪ್ಪಿ ಏನಾದ್ರು ನೆನ್ಕೊಂಡ್ರೆ ಅವನನ್ನ ವಚನ ಭ್ರಷ್ಟ ಅಂದ್ರೆ ಮಾತಿಗೆ ತಪ್ಪಿದವನು ಅನ್ನೋ ವಿಚಾರವನ್ನು ನಾವು ಹೇಳೋದನ್ನ ಕರೀತೀವಿ ಸಾಮಾನ್ಯವಾಗಿ 12ನೇ ಶತಮಾನದ ಇತಿಹಾಸದಲ್ಲಿ ನಾವು ನೋಡಿದಾಗ ಮೊದಲಾಗಿ ದೇವರ ಸಮಯ ಬಸವಣ್ಣ ನೀಲಮ್ಮ ಮತ್ತೆ ಮುಕ್ತಾಯಕ ಈ 4 ವಚನಕಾರರು ಅಲ್ಲದೆ ಹಲವಾರು ಜನ ವಚನಕಾರರು ತಮ್ಮ ವಚನಗಳ ಮೂಲಕ ಇಡೀ ಸಮಾಜವನ್ನು ತಿದ್ದುವಂತ ಮೊದಲು ಮಾಡ್ತಾರೆ ಸಮಾಜದ ಅಲ್ಲಿ ಏನಿದೆ ಆಡಂಬರ ರೀತಿ ನೀತಿಯನ್ನು ತಿದ್ದುವಂತ ಪೂರ್ತಿಯಾಗಿ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಬರುವುದು ದೇವರ ದಾಸಮಯ್ಯ ಅಥವಾ ಜೇಡರ ದಾಸಮಯ್ಯ ಆದ್ಯ ವಚನಕಾರ ಅಂತ ನಮಗೆ ಕರೀತೀವಿ ಆದ್ಯ ಅಂದ್ರೆ ಪ್ರಥಮವಾಗಿ ಈ ಒಂದು ವಚನ ಚಳುವಳಿಯನ್ನ ಶುರು ಮಾಡಿದವರು ದೇವರ ದಾಸಮಯ್ಯ ಆಮೇಲೆ ಬಸವಣ್ಣ ಬರ್ತಾರೆ ಸಕಲೇಶ ಮಹಾದರಸ ಬರ್ತಾರೆ ಚಂದ ಬಸವಣ್ಣ ಇದ್ದಾರೆ ಸುಮಾರು ಜನ ವಚನಕಾರರು ಇವತ್ತು ವಚನ ಚಳುವಳಿಯನ್ನ ಸಮೃದ್ಧಿಯಾಗಿ ಬೆಳೆಸಿಬಿಟ್ಟು ನಮ್ಮ ನಾಡಿಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ ಬರೀ ನಮ್ಮ ನಾಡಿಗೆ ಇವರು ಬಳುವಳಿಯಾಗಿ ಈ ವಚನಗಳನ್ನ ಕೊಟ್ಟಿಲ್ಲ ಈ ವಚನ ಸೃಷ್ಟಿ
ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಈ ಒಂದು ಸಾಹಿತ್ಯ ಕೊಟ್ಟಿದೆ. ವಚನ ಹೇಳ್ಬೋದು, ಹೇ ಬಿಟ್ಟಪ್ಪ ಇದು ಗದ್ಯ ಸಾಹಿತ್ಯ, ಇದು ವಚನ ಹೇ ಪಾಠ ಪಾಠ ಇದ್ದಂಗೆ ಓದ್ಬೋದು, ಆಮೇಲೆ ಹೇಳಿದ್ದೆಲ್ಲ ಮಾತ್ರ ನಮಗೆ ಅರ್ಥ ಆಗುತ್ತೆ ಅಲ್ಲ. ಆ ವಚನಕಾರರ ಮುಖ್ಯ ಉದ್ದೇಶ ಅವತ್ತಿನ ಕಾಲದಲ್ಲಿ ಆಚಾರ್ಯರು ಇದ್ರು, ಮೇಧಾವಿಗಳು, ಇವರು ಅನುಭಾವಿಗಳು. ಅನುಭಾವಿಗಳು ಅಂದ್ರೆ ತಮ್ಮ ಅನುಭವದ ಮೂಲಕ ಏನ್ ತಿಳ್ಕೊಂಡಿದ್ರೆ ಅದನ್ನ ತಮ್ಮ ಒಂದು ಏಳಿಗೆ ಮುಖಾಂತರ ಜನಸಾಮಾನ್ಯರಿಗೆ ತಲುಪುವ ಕೆಲಸವನ್ನು ಇವ್ರು ಮಾಡ್ತಾರೆ. ಅನುಭವಿಗಳು ಹೇಳಿದ್ದೇ ವಚನ. ಹಾಗೆ ಆಚಾರ್ಯರು ಏನು ಸೃಷ್ಟಿ ಮಾಡಿ ಎಲ್ಲ ಬರೆದಿದ್ದಾರೆ ಕವನ ಕಾವ್ಯಗಳು, ಅದೇ ಅವರು ಒಂದು ಸಂವಿಧಾನಿನ ಚೌಕಟ್ಟಿನಲ್ಲಿ ಅದಕ್ಕೆ ಮುದ್ರೆ ಒತ್ತಿದ್ದಾರೆ. ಅಂದ್ರೆ ಈ ತರನೇ ಬರೀಬೇಕು, ವಾಕ್ಯಗಳು ಹೀಗೆ ಇರಬೇಕು, ಛಂದಸ್ಸಿಂದ ಕೂಡಿರ್ಬೇಕು, ಹೊರಗಡೆ ಇರಬೇಕು, ಅದೆಲ್ಲ ಒಂದು ರೀತಿ ನಿಯಮಗಳ ಪ್ರಕಾರ ಬರೆದವರು ಆಚಾರ್ಯರು. ಆದ್ರೆ ವಚನಕಾರ ಅದನ್ನೆಲ್ಲ ಏನು ತಿಳ್ಕೊಂಡಿಲ್ಲ. ಇವರ ಮುಖ್ಯ ಉದ್ದೇಶ ಏನಂದ್ರೆ ನಾವು ಏನ್ ಹೇಳ್ತಾ ಇದ್ದೀವಿ ಅದು ಜನಸಾಮಾನ್ಯ ಪ್ರತಿಯೊಬ್ಬ ಒಂದು ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗಬೇಕು. ಅರ್ಥ ಆಗ್ಬಿಟ್ಟು ಎಲ್ಲರೂ ಕೂಡ ನಾವು ಏನ್ ಹೇಳಿದ್ದೀವಿ ಅದನ್ನ ಮನಸಾರೆ ಕಲಿಬೇಕು, ನಮ್ಮ ಹೃದಯದಲ್ಲಿ ಅದನ್ನ ಅಳವಡಿಸ್ಕೊಂಡು ಅದನ್ನ ಆಚರಣೆ ಮಾಡಬೇಕು. ಒಳ್ಳೆಯ ನಡೆ ನುಡಿಯನ್ನ ಕಲಿತು ಬಾಳಿದ್ರೆ ಮಾತ್ರ ಈ ಸಮಾಜ ಒಂದು ಶಿಷ್ಟವಾದ ನಡವಳಿಕೆ ಉಳ್ಳ ಜನ ಒಂದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಯಾವುದೇ ಕಾರಣಕ್ಕೂ ಸಮಾಜದ ಅಂಕುಟೋಕನ ತಿದ್ದೋಕಾಗೋದಿಲ್ಲ ಅನ್ನೋ ಉದ್ದೇಶದಲ್ಲಿ ವಚನಕಾರರು ತಮ್ಮ ವಚನಗಳ ಮುಖಾಂತರ ನೇರವಾಗಿ ಜನಸಾಮಾನ್ಯರಿಗೆ ತಲುಪುವ ಕೆಲಸವನ್ನ ಮಾಡ್ತಾರೆ. ಅವ್ರು ಏನ್ ತಿಳಿಯುತ್ತೆ ಅದನ್ನು ನೇರವಾಗಿ ಹೇಳ್ತಾರೆ. ವಚನಕಾರರು ಮುಖ್ಯವಾಗಿ ಶಿವನನ್ನು ಕುರಿತಾಗೆ ಹೆಚ್ಚಾಗಿ ತಮ್ಮ ವಚನವನ್ನ ಹೇಳ್ತಾರೆ. ಏನು ಉದಾಹರಣೆ, ಸಾಮಾನ್ಯವಾಗಿ ಶಿವನನ್ನ ಆರಾಧನೆ ಮಾಡೋ ಜನ ಆಗಿರ್ತಾರೆ, ಎಲ್ಲ ಡಾಬಿಕರು ಆಡಂಬರ ತುಂಬಿಕೊಂಡಿರುತ್ತೆ, ಮೇಲ್ನೋಟಕ್ಕೆಲ್ಲ ನಾವು ಆ ಮಾಡ್ತೀವಿ ಈಗ ಮಾಡ್ತೀವಿ ಎಲ್ಲ ಹೇಳ್ತಾರೆ. ಆದ್ರೆ ಮನಸ್ಸಿನ ಒಳಗಡೆ ಬರೀ ಕಲ್ಮಶ ತುಂಬಿಕೊಂಡಿರ್ತಾರೆ. ಅವರ ಹೃದಯದಲ್ಲಿ ಯೋಚನೆ ತುಂಬಿರದ ಬೇರೆ, ತಲೆ ಯೋಚನೆ ಬೇರೆ, ಎರಡಕ್ಕೂ ಒಂದಕ್ಕೊಂದು ತಡೆಯಾಗೋದಿಲ್ಲ. ಈ ತರ ಇರೋ ಜನರ ಬುದ್ಧಿಯನ್ನ ಸರಿ ಮಾಡುವ ಕೆಲಸವನ್ನು ಈ ವಚನಕಾರರು ಮಾಡ್ತಾ ಹೋಗ್ತಾರೆ. ಅವರ ಮುಖ್ಯ ಉದ್ದೇಶ ಏನು ಅಂದ್ರೆ ಸಮಾಜದಲ್ಲಿರುವಂತ ಈ ಒಂದು ಅನಿಷ್ಟ ಪದ್ಧತಿ ಶಿಷ್ಟಾಚಾರ ಏನಿದೆ ಅದರ ಜೊತೆಗೆ ಮೇಲು ಕೀಳು ವರ್ಗ ನೀತಿಯನ್ನ ಆಳು ಅರಸ ಇರ್ಬೋದು ಅಥವಾ ಗುಲಾಮ ಕೆಳವರ್ಗವನು ಮೇಲ್ವರ್ಗದವನು ಇವೆಲ್ಲವನ್ನ ಅಸಮಾನತೆಯನ್ನ ತೊಡೆದು ಹಾಕಿ ಉತ್ತಮ ಸಮಾಜವನ್ನ ಶಿಷ್ಟವಾದ ಸಮಾಚಾರವನ್ನು ಕಟ್ಟುವ ಕೆಲಸವನ್ನ ಈ ವಚನಕಾರ ಮಾಡ್ತಾ ಹೋಗ್ತಾರೆ. ಅವರ ಮುಖ್ಯ ಉದ್ದೇಶನೇ ಸಮಾಜವನ್ನು ತಿದ್ದುವ ಕೆಲಸ. ಅವತ್ತಿನ ಕಾಲದಲ್ಲಿ 12ನೇ ಶತಮಾನ ಶುರುವಾದಂತಹ ಕೆಲಸ ಇವತ್ತು ಕೂಡ ಇರೋದನ್ನ ಕಾಣ್ತೀವಿ. ಇವತ್ತು ಬಹಳಷ್ಟು ಜನ ಸಮಾಜವನ್ನು ತಿದ್ದುವ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಆದ್ರೂ ಈ ಸಮಾಜ ಇವತ್ತು ಕೂಡ ಸರಿ ಆಗ್ತಾ ಇಲ್ಲ. ಅವ್ರು ಏನ್ ಹೇಳಿದರೆ ಅದು ಇನ್ನೂ ಕೂಡ ನಡೀತಾ ಇದೆ. ಮೊದಲು ನಾವು ಅದೆಲ್ಲ ತಿಳ್ಕೊಂಡ್ಬಿಟ್ಟು ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡಬೇಕು. ತಿದ್ದುವ ಕೆಲಸ ಅಂದ್ರೆ ನಮ್ಮನ್ನ ನಾವು ಮೊದಲು ತಿದ್ಕೊಂಡ್ರೆ ನಾವು ಸಮಾಜವನ್ನ ತಿದ್ದುವ ಕೆಲಸಕ್ಕೆ ನೀರಾಗ್ತೀವಿ. ಫಸ್ಟ್ ನಮ್ಮನ್ನ ನಾವು ಅರಿಬೇಕು, ತದನಂತರ ಇನ್ನೊಬ್ಬರ ಬಗ್ಗೆ ತಿಳಿದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನೆಯ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಸರಿಯಾಗಿ ನಡ್ಕೊಂಡಿಲ್ಲ ಅಂದ್ರೆ ಸಮಾಜದ ಒಳಗೆ ಯಾವುದೇ ಕಾರಣಕ್ಕೂ ನಾವು ಸರಿಯಾಗಿ ನಡ್ಕೊಳಕ್ ಆಗೋದಿಲ್ಲ ಅನ್ನೋ ವಿಚಾರವನ್ನ ವಚನಕಾರರು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಈಗ ನಾನು ಹೇಳಿದಾಗೆ ಇವರ ಮುಖ್ಯ ಉದ್ದೇಶ ಸಮಾಜವನ್ನ ಒಂದು ಉತ್ತಮ ತಳಹದಿಯ ಮೇಲೆ ಕಟ್ಟುವ ಕೆಲಸವನ್ನು ಇವರು ಮಾಡ್ತಾ ಹೋಗ್ತಾರೆ. ನೋಡೋಣ ಇವರು ತಮ್ಮ ವಚನದ ಮುಖಾಂತರ ನಿಮಗೆ ಯಾವ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ನಿಮಗೆ ಈ ಒಂದು ಕನ್ನಡ ಪಠ್ಯದಲ್ಲಿ ನಾನು ಹೇಳಿದಾಗೆ ಕಾವ್ಯ ಭಾಗ, ಕಥಾ ಸಾಹಿತ್ಯ, ಜನಪದ ಮತ್ತೆ ಲೇಖನ ವೈವಿಧ್ಯ ನಾಲ್ಕು ಭಾಗ ಬರುತ್ತೆ. ನಾಲ್ಕು ಭಾಗದಿಂದ ಸೇರಿಸಿ 70 ಅಂಕಗಳಿದೆ. 70 ಅಂಕಗಳನ್ನು ನೀವು ಬಹಳ ಸುಲಭವಾಗಿ ಪಡ್ಕೋಬಹುದು. ನಿಮ್ಮಲ್ಲಿ ಪುಸ್ತಕ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಹೇ ಬಿಡಪ್ಪ ನಾವು ಮುಂಕಿಲಾರು ಹೋಗ್ಬಿಡ್ತೀನಿ ಅಂತ ಸಾಧ್ಯ ಇದೆ. ನಾವು ಹಳಗನ್ನಡ ಇರೋದು ನೋಡಿ, ಹಳಗನ್ನಡ ನಿಮಗೆ ನಾವು ಹೇಳಿದಾಗ ಅಲ್ಲಿ ಬುಕ್ಕನ್ನು ನೋಡಿದ್ರೆ ಮಾತ್ರ ಹತ್ರ ಆಗುತ್ತೆ, ಇಲ್ಲಾಂದ್ರೆ ಏನೂ ಅರ್ಥ ಆಗೋದಿಲ್ಲ. ಈಗ ಮೊದಲನೇ ವಚನಕಾರರ ಬಗ್ಗೆ ತಿಳ್ಕೊಳ್ಳೋಣ. ದೇವರ ದಾಸಮಯ ಬರೆದಿರುವಂತ ವಚನನ ನಾವು ತಿಳಿಯಲಿ. ಏನ್ ಹೇಳ್ತಾರೆ ದೇವರ ದಾಸಮಯ ನಿಮಗೆ ಇದೆಲ್ಲ ಅರ್ಥ ಆಗಬೇಕು ಅಂದ್ರೆ ಮೊದಲು ಪುಸ್ತಕವನ್ನ ತೆರೆದ್ಬಿಟ್ಟು 5 ನಿಮಿಷ ನೀವು ಫಸ್ಟ್ ಓದಿ. ಓದಾದ್ಮೇಲೆ ಹೌದಾ ಇದು ಹಿಂಗಿದೆಯಾ ಇಲ್ಲ ನಾವು ಹೇಳಿದ ಅರ್ಥ ಆಗುತ್ತೆ. ದೇವರ ದಾಸಮಯ ಅಥವಾ ಜೇಡರ ದಾಸಮಯನ ವಚನದ ಫಸ್ಟ್ ನಾವು ತಿಳ್ಕೊಂಡು ಹೋಗೋಣ. ಕಡೆಗೇನಿಲ್ಲದ ಬಂಡಿ ಹೊರಗಡೆಯಾದೆ ಮಾಡ್ಪದೆ.
ಕಡಗಿಯಲು ಬಂಡಿಗಾದಾರ ಕಡು ದರ್ಪ ವೇಷ ಮಡಲೆಂಬ ಬಂಡಿಗೆ ಮೃಡ ಭಕ್ತರ ನುಡಿಗಳ ನುಡಿ ಗಡನವೇ ಕಡಗಿಯಲು ಕಾಣ ರಾಮನಾಥ ಒಡಲು ಗೊಂಡವ ಹಸಿವ ಒಡಲು ಗೊಂಡವ ಉಸಿವ ಒಡಲು ಗೊಂಡವನೆಂದು ನಿನ್ನೆ ನೀನೆನ್ನ ಜಡಿಗೊಮ್ಮೆ ನುಡಿಯದಿರ ನೀನೆನ್ನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ನೋಡಿ ದೇವರ ದಾಸಮಯ್ಯ ಅಥವಾ ಜೇಡರ ದಾಸಮಯ್ಯನ ವಚನಗಳಲ್ಲಿ ಬರುವಂತದ್ದು ಅಂಕಿತ ನಾಮ ರಾಮನಾಥ ರಾಮನಾಥ ಅನ್ನುವ ಹೆಸರನ್ನ ಅವರು ಬಳಸಿಕೊಂಡು ತಮ್ಮ ಅಂಕಿತ ನಾಮವಾಗಿ ಮಾಡಿಕೊಂಡು ವಚನವನ್ನ ರಚಿಸುವುದನ್ನು ಕಾಣ್ತೇವೆ ಪ್ರತಿಯೊಬ್ಬ ವಚನಕಾರರು ಕೂಡ ತಮ್ಮ ಅಂಕಿತ ನಾಮ ಬೇರೆ ಬೇರೆ ಇಟ್ಕೊಂಡಿರ್ತಾರೆ ಉದಾಹರಣೆಗೆ ಬಸವಣ್ಣ ಅಂಕಿತ ನಾಮ ಕೂಡಲ ಸಂಗಮದೇವ ಅಕ್ಕಮಹಾದೇವಿ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಹಾಗೆ ಸಿದ್ಧರಾಮನ ಅಂಕಿತ ನಾಮ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ ಒಂದೊಂದು ವಚನವನ್ನು ರಚನೆ ಮಾಡಬೇಕಾದ್ರೆ ತಮ್ಮ ಅಂಕಿತ ನಾಮವನ್ನು ಬಳಸಿಬಿಟ್ಟಿಲ್ಲಿ ರಚನೆ ಮಾಡೋದನ್ನ ನಾವು ಕಾಣ್ತಾ ಇದ್ದೇವೆ ಹಾಗೆ ದೇವರ ದಾಸಮಯ್ಯ ತಮ್ಮ ಅಂಕಿತ ನಾಮವಾಗಿ ರಾಮನಾಥ ಅಂತ ಹೆಸರಿಕೊಂಡು ಈಗ ವಚನವನ್ನು ಬರೀತಾ ಹೋಗ್ತಾರೆ ಕಡೆಗೇಲಿಲ್ಲದ ಬಂಡಿ ಒಡೆಗಡೆಯದೆ ಮಾಡ್ಪಾರೆ ಕಡೆಗೀಲಿಲ್ಲದ ಬಂಡಿ ಕಡೆಗೀಲಿ ಅಂದ್ರೆ ಸಮಾನಕ್ಕೊಂದು ಬಂಡಿ ಹೋಗ್ತಾ ಇರುತ್ತೆ ಬಂಡಿ ಚಕ್ರ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಚಕ್ರಕ್ಕೆ ನಾವು ಕಡೆಗೀಲು ಅಂತ ಹಾಕಿರ್ತಾರೆ ಆ ಕಡೆಗೀಲಿ ಇದ್ರೆ ಮಾತ್ರ ಚಕ್ರ ಕೆಳ ಬೀಳೋದಿಲ್ಲ ಒಂದು ವೇಳೆ ಆ ಕಡೆಗೀಲಿ ಇಲ್ಲ ಅಂದ್ರೆ ಆ ಬಂಡಿಯ ಚಕ್ರ ಕೆಳ ಬಿದ್ದೋಗುತ್ತೆ ಬಂಡಿ ಮುಂದಕ್ಕೆ ಹೋಗೋದಿಲ್ಲ ಬಿದ್ದೋಗುತ್ತಲ್ಲಿ ಕಡೆಗೇಲಿಲ್ಲದ ಬಂಡಿ ಹೊರಗೆಡೆಯದೆ ಮಾಡ್ಪದೆ ಆ ಕಡೆಗೀಲು ಒಂದು ಬಂಡಿಗೆ ಇಲ್ಲ ಅಂದ್ರೆ ಅದು ಹೊರಗೆ ಬಿದ್ದೋಗದಲ್ಲೇ ಹಾಗೆ ಇರುತ್ತಾ ಬಂಡಿಗೆ ಆಧಾರ ಕಡೆಗೇಲು ಅದು ಚೆನ್ನಾಗಿದ್ರೆ ಮಾತ್ರ ಬಂಡಿ ಮುಂದೆ ಹೋಗುತ್ತೆ ಇಲ್ಲಾಂದ್ರೆ ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ ಕಡೆಗೇಲು ಬಂಡಿಗೆ ಆಧಾರ ಆ ಕಡೆಗೇಲು ಬಂಡಿಗೆ ಆಧಾರ ಅದು ಬಂಡಿಯನ್ನ ಸರಿಯಾಗಿ ಹೋಗೋ ರೀತಿ ಚೆನ್ನಾಗಿ ನಡೀತಿದೆಯಾ ಹೇಗೆ ಎಲ್ಲದಕ್ಕೂ ಮೂಲ ಕಾರಣ ಕಡೆಗೇಲೆ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ನಾವು ಅಷ್ಟೇ ಕಡು ದರ್ಪ ನಮ್ಮಲ್ಲಿ ಬಹಳಷ್ಟು ಜನ ಬಹಳ ದರ್ಪದಿಂದ ಮೇಲು ಬಾರಿ ಇರ್ತಾರೆ ಏ ಬಿಡು ನಿಂಗದಾಗುತ್ತಿದ್ದು ದರ್ಪದಿಂದ ಇರುವರ ಸಂಖ್ಯೆನೇ ತುಂಬಾ ತುಳುಕ್ತದೆ ಸಮಾಜದಲ್ಲಿ ಈ ಅದಕ್ಕೆ ವಚನಕಾರ ಒಂದೇ ಕಾಲದಲ್ಲಿ ಹೇಳಿದ್ರು ಕಡು ದರ್ಪ ಏರಿದ ಒಡಲೆಂಬ ಬಂಡಿಗೆ ಈ ಒಡಲು ದೇಹ ಇದೆಯಲ್ಲ ಕಡು ದರ್ಪ ಯಾರನ್ನು ನೋಡಿದ್ರು ಸಾಮಾನ್ಯವಾಗೆಲ್ಲ ದರ್ಪದಿಂದನೇ ಮಾತಾಡ್ತಿರ್ತಾರೆ ಯಾರು ಚಿಕ್ಕವರು ಹತ್ರ ಹೋಗ್ಬೇಕಾದ್ರೆ ದೊಡ್ಡವರು ಚಿಕ್ಕವರು ಅಂದ್ರೆ ನಾನು ಶ್ರೀಮಂತಿಯಲ್ಲಿ ಹೇಳ್ತಾ ಇರೋದು ಶ್ರೀಮ ಬಡವ ಅತಿ ಶ್ರೀಮಂತನ ಹತ್ರ ಹೋಗ್ಬೇಕಾದ್ರೆ ಅವನು ದಪ್ಪನೇ ಜಾಸ್ತಿ ನಾವು ಏನೋ ಬಂದಿದ್ದು ಹೇಳು ದಪ್ಪದಿಂದ ಮಾತಾಡ್ಸೋದು ಇದು ಮನುಷ್ಯನ ಮೂಲ ಗುಣ ಇದೆ ಒಂದು ಶ್ರೀಮಂತಿಗೆ ಬಂತು ಅಂದ್ರೆ ದರ್ಪ ಸಾಮಾನ್ಯವಾಗಿ ಬಂದೇ ಬರುತ್ತೆ ಹಾಗೆ ಇವರು ವಚನಕಾರಿ ಹೇಳ್ತಾರೆ ನೋಡಿ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಈ ದೇಹದಲ್ಲಿ ಯಾರಿಗೆ ಕಡು ದರ್ಪ ಇರುತ್ತೆ ದೋಷ ಇರುತ್ತೆ ನಾನನ್ನ ಹಾವು ಇರುತ್ತೆ ಆ ಬಂಡಿಗೆ ಮೃಡ ಭಕ್ತರ ನುಡಿ ಗಣಗವೇ ಕಡೆಗೀಲು ಕಾಣ ರಾಮನಾಥ ನಮ್ಮ ದೇಹ ದರ್ಪ ದಪ್ಪದಿಂದ ಕೂಡಿದ ನಮ್ಮ ದೇಹಕ್ಕೆ ಮೃಡ ಭಕ್ತರ ಆ ಶಿವಶರಣರ ನುಡಿ ಮುತ್ತುಗಳು ಏನಿದೆ ನುಡಿ ಗಡನವೇ ಕಡೆಗೀಲು ಅವರು ಹೇಳಿರುವಂತ ನುಡಿ ಮುತ್ತುಗಳು ಮಾತುಗಳು ಇಂಥ ವಚನಗಳು ಏನಿದೆ ಅದೇ ನಮಗೆ ದೇಹಕ್ಕೆ ಕಡೆಗೀಲಿದ್ದಂಗೆ ಅವರು ಹೇಳಿರುವಂತ ಮಾತನ್ನ ಮೀರಿ ನಾವೇನಾದ್ರು ದರ್ಪದಿಂದ ನಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ಉದ್ದಾರ ಆಗೋದಿಲ್ಲ ನಮ್ಮ ದರ್ಪ ನಮ್ಮನ್ನೇ ತಿನ್ನುತ್ತೆ ನಮ್ಮನ್ನ ಸರ್ವನಾಶ ಮಾಡುತ್ತೆ ಅನ್ನೋ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಒಡಲು ಗುಂಡವ ಶಿವ ನೋಡಿ ಜೇಡರ ದೇವರ ದಾಸಮಯ ಹೇಳ್ತಾರೆ ಜೇಡರ ದಾಸಮಯ ಹೇಳ್ತಾರೆ ಒಡಲು ಗೊಂಡವ ಶಿವ ಒಡಲು ಗೊಂಡವ ಶಿವ ಯಾರಿಗೆ ದೇಹ ಇರುತ್ತೆ ಒಡಲು ಆ ದೇಹ ಇದ್ದವನು ಹೊಟ್ಟೆ ಇದ್ದವನು ಸಾಮಾನ್ಯ ಹಸಿವು ಆಗಿ ಆಗುತ್ತೆ ಹೊಟ್ಟೆ ಇದ್ರೆ ತಾನೆ ಹಸಿವಾಗುತ್ತೆ ಹೊಟ್ಟೆ ಇಲ್ಲಾಂದ್ರೆ ಹಸಿವಾಗುತ್ತೆ ಒಡಲು ಗೊಂಡವ ಉಸಿವ ಈ ದೇಹವನ್ನ ಹೊಂದಿದ್ದವನಿಗೆ ಹಸಿವು ಕೂಡ ಆಗುತ್ತೆ ಹಾಗೆ ಈ ದೇಹಕ್ಕೆ ಏನು ತುಂಬಿಸ್ಬೇಕು ಆಹಾರವನ್ನ ಅದಕ್ಕೋಸ್ಕರ ಅವನು ಸುಳ್ಳನ್ನು ಹೇಳ್ತಾನೆ ಉಸಿವ ಸುಳ್ಳನ್ನು ಹೇಳದನ್ ಕಲಿತಾನೆ ಅವನು ಒಡಲು ಗೊಂಡವನೆಂದು ನೀನೆನ್ನ
ಜಡಿದೊಮ್ಮೆ ಮೃಗಿಯಾದೀರ ನೀನು ಕೂಡ ಒಡಲನ್ನು ಹೊಂದಿದ್ದೀಯ ಇದೇ ದೇಹವನ್ನು ಹೊಂದಿದ್ದೀಯ ಒಡಗುಗೊಂಡವನೆಂದು ನೀನು ನನ್ನನ್ನ ಜಡಿದೊಮ್ಮೆ ನೋಡದಿರ ನನ್ನನ್ನ ಜೇರುಬಿಟ್ಟು ನನ್ನನ್ನು ನೋಡಬೇಡಿ ರಾಮನಾಥ ನಾನು ದೇಹವನ್ನು ಹೊಂದಿದ್ದೇನೆ ಈ ದೇಹ ಹೊಂದಿದ್ದೀನಿ ಅಂತಲೇ ಬೇರೆಯವರ ತರ ನನ್ನನ್ನು ನೋಡಬೇಡ ನೀನೆಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ನೀನೆಂತೊಮ್ಮೆ ನೀನು ನನ್ನನ್ನ ಈ ಒಡಲನ್ನ ಬಿಟ್ಬಿಟ್ಟು ನನ್ನನ್ನ ನಿನ್ನ ಆತ್ಮ ದೃಷ್ಟಿಯಾಗಿ ನೋಡು ಆತ್ಮ ಸಾಕ್ಷಿಯಾಗಿ ನನ್ನನ್ನು ಕಾಣು ನೀನು ಎಲ್ಲ ಮನುಷ್ಯರಾಗಿ ನಾನು ದೇಹವನ್ನು ಹೊತ್ಕೊಂಡಿದ್ದೀನಿ ದೇಹಕ್ಕೋಸ್ಕರ ಆಹಾರವನ್ನು ತಿಂತೀನಿ ಆಹಾರ ಸಂಪಾದನೆ ಮಾಡೋದಕ್ಕೆ ಸುಳ್ಳನ್ನು ಹೇಳ್ತೀವಿ ಆ ದುಷ್ಟಿಲ್ಲನ್ನು ನೋಡ್ಬೇಡ ನೀನು ಈ ದೇಹವನ್ನು ಬಿಟ್ಬಿಟ್ಟು ಈ ಮನುಷ್ಯನ ರೂಪವನ್ನು ನೋಡು ನನಗೆ ನನ್ನಲ್ಲಿ ಓ ರಾಮನಾಥ ನಾನು ನಿಜವಾದ ನಿನ್ನ ಭಕ್ತ ಹಾಗಾಗಿ ಈ ನನ್ನ ಈ ಒಂದು ದೃಷ್ಟಿಕೋನದಲ್ಲಿ ನೋಡ್ಬೇಕು ಬೇರೆಯವ್ರ ತರ ನೋಡ್ಬೇಡ ಅಂತೇಳಿ ದೇವರ ದರ್ಶನಯ್ಯ ಹೇಳ್ತವರು ಮುಂದೆ ಬಸವಣ್ಣವರು ಬಸವಣ್ಣವರು ಬಹಳ ಚೆನ್ನಾಗಿ ವಚನವನ್ನು ತನ್ನ ವಿಚಾರ ಏನಿದೆ ಅಲ್ಲಿಂದಲೂ ಕೂಡ ಮನಸ್ಸು ಮುಖ್ಯವಾಗಿ ಹೇಳ್ತಾರೆ ಬಸವಣ್ಣವರು ಸಾಮಾನ್ಯವಾಗಿ 12ನೇ ಶತಮಾನದಲ್ಲಿ ಇದ್ದಂತಹ ಮುಖ್ಯ ವಚನಕಾರರು ಇವರನ್ನು ನಾವು ಭಕ್ತಿ ಭಂಡಾರಿ ಬಸವಣ್ಣ ಅಂತಲೂ ಕರಿತೀವಿ ಇವರ ವಚನಗಳು ಸಾಕಷ್ಟು ನಮಗೆ ಸಿಕ್ಕಿದೆ ವಚನದಿಂದ ಸಾಕಷ್ಟು ಅಂಶಗಳು ನಮಗೆ ತಿಳುವಳಿಕೆ ನೀಡುವಂಥ ಅಂಶಗಳು ಬಂದಿದೆ ಅದನ್ನ ಜನ ಇವತ್ತು ಕೂಡ ಅನುಸರಣೆ ಮಾಡೋದನ್ನ ನಾವು ಕಾಣ್ತೇವೆ ರಾಜ್ಯವಾಗಿ ಬಸವಣ್ಣ ಅಥವಾ ಭಕ್ತಿ ಭಂಡಾರಿ ಬಸವಣ್ಣ ಇವನು ದೊಡ್ಡ ಶ್ರೀಮಂತನಾಗಿದ್ದ ಬಿಜ್ಜಳನ ಆತ್ಮನಲ್ಲಿ ಮಂತ್ರಿ ಪದವಿ ಇದ್ರೂ ಕೂಡ ಅದನ್ನ ಕಡೆಗಣಿಸಿ ನಾನು ಶರಣರಾಗಬೇಕು ದೇವರಲ್ಲಿ ಭಕ್ತಿ ನನ್ನಲ್ಲಿ ಜಾಸ್ತಿ ಇದೆ ಹಾಗಾಗಿ ನಾನು ದೇವರಿಗೆ ನಂಬುತ್ತೀನಿ ಜನಸಾಮಾನ್ಯರಾಗಿ ನಾನು ಮಕ್ಕಳು ಬೇಡ ನನಗೆ ದೇವರನ್ನು ಕಾಣಬೇಕು ಅಂತ ಅದೆಲ್ಲ ತ್ಯಜಿಸ್ಬಿಟ್ಟು ರಾಜ್ಯವನ್ನ ಬಿಟ್ಟು ಮಾಮೂಲಿ ಮನುಷ್ಯನಾಗಿ ಇವನು ಅಲ್ಲಮ ಪ್ರಭುವಿನ ಜೊತೆ ಸೇರ್ಕೊಳ್ತಾನೆ ಬಂದ್ಬಿಟ್ಟು ಇವನು ಆ ವಚನಕಾರದಲ್ಲಿ ಶಿವಶರಣರಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂತ ದೊಡ್ಡ ಅನುಭವಿ ವ್ಯಕ್ತಿ ಬಸವಣ್ಣ ಅವರ ಪ್ರಕಾರ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒಂದ ಕಲಸವಯ್ಯ ಕೂಡಲ ಸಂಗಮದೇವ ಕೂಡಲ ಸಂಗಮದೇವ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗ ಮಕ್ಕಳಿಗೆಲ್ಲ ನೋಡಿ ಇವ್ರು ಯಾರ ನಮ್ಮ ವಚನದಲ್ಲಿ ಉಳ್ಳವರು ಶಿವಾಲಯ ಮಾಡುವರು ಯಾರು ಶ್ರೀಮಂತ ಇದ್ದಾನೆ ದೊಡ್ಡ ವ್ಯಕ್ತಿ ಇದ್ದಾನೆ ಉಳ್ಳವರ ಶಿವಾಲಯ ಮಾಡುವವರು ಬೇಕಾದಷ್ಟು ಹಣ ಇರುತ್ತೆ ಅವ್ರಿಗೆ ಏನ್ ಬೇಕೋ ಎಲ್ಲವನ್ನ ಕೊಂಡ್ಕೊಳ್ತಾರೆ ಅವರಲ್ಲಿ ಏನಿಲ್ಲ ತಕ್ಷಣ ಹೋಗಿ ಅವ್ರಲ್ಲೇ ತಗೊಂಡ್ಬರ್ತಾರೆ ಹಾಗಾಗಿ ಇದ್ದವರು ಎಲ್ಲ ಪ್ರಯೋಜನವನ್ನ ಮಾಡ್ಕೊಳ್ತಾರೆ ಆದ್ರೆ ಬಡವಂತಲೇ ಆಗೋದಿಲ್ಲ ನಾನ್ ಬಡವ ಉಳ್ಳವರೆಲ್ಲ ಮಾಡ್ತಾರೆ ನಾನೇನ್ ಮಾಡೋಣ ನಾನೇನ ಮಾಡುವೆ ಬಡವನಯ್ಯ ನಾನ್ ಬಡವ ನಂತರ ಏನ್ ಮಾಡಕ್ ಆಗ್ತಾ ಇಲ್ಲ ನನ್ನ ಹತ್ರ ಹಣ ಇಲ್ಲ ನಾನು ಏನ್ ಮಾಡೋದು ಈ ಮುಂದೆ ಎನ್ನ ಕಾಲೇ ಕಂಬ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿರ್ತಾರೆ ಯಾರೋ ಶ್ರೀಮಂತರು ಆ ಬೋರ್ಡ್ ಅವ್ರಿಗಿಂತ ದೊಡ್ಡದಾಗಿರ್ತ ಕಟ್ಟಿದ್ಮೇಲೆ ಆದ್ರೆ ನಾನು ಬಡವ ನನ್ನ ಹತ್ರ ಹಣ ಇಲ್ಲ ದೇವಸ್ಥಾನ ಕಟ್ಟ ಭಕ್ತಿ ಮಾತ್ರ ಇರೋ ನನ್ನ ಹತ್ರ ಆ ಭಕ್ತಿ ನನ್ನ ತೋರ್ತಾ ಇದ್ದೀನಿ ಹಾಗಾಗಿ ನನ್ನ ಕೈಲಿ ಯಾವುದೇ ಒಂದು ದೇವಸ್ಥಾನವನ್ನು ಕಟ್ಟೋದಿಕ್ಕಾಗೋದಿಲ್ಲ ನಾನು ನಿನ್ನ ಭಕ್ತ ಎನ್ನ ಕಾಲೇ ಕಂಬ ನನ್ನ ಕಾಕುಳೇನಿದೆ ಇದೇ ಒಂದು ದೇವಸ್ಥಾನ ಕಂಬ ಇದ್ದಾಗೆ ದೇಹವೇ ದೇಗುಲ ನನ್ನ ದೇಹ ಏನಿದೆ ಇದೇ ಒಂದು ದೇಗುಲ ಶಿರವೇ ಒಂದ ಕಲಸವಯ್ಯ ಶಿರ ಅಂದ್ರೆ ತಲೆ ನನ್ನ ತಲೆಯೇ ಆ ದೇವಸ್ಥಾನದ ಮೇಲೆ ಇರುವಂತ ಕಳಸ ಇದ್ದಾಗೆ ನನ್ ಬಡವ ನನ್ನ ಆತರ ಅವ್ರು ಕಟ್ಟಂಗ ಕೊಟ್ಬಿಟ್ಟು ಕಟ್ಟಕ್ಕಾಗಲ್ಲ ನನ್ನ ದೇಹನ ಅದು ಹೋಲಿಕೆ ಮಾಡ್ತಾ ಇದ್ ನೋಡು ಕೂಡಲ ಸಂಗಮ ದೇವ ಕೇಳಯ್ಯ ಕೂಡಲ ಸಂಗಮ ದೇವ ನೀನ್ ಕೇಳು ಇದೇ ನನ್ನ ಕಾಯಕ ಸ್ಥಾವರ ಕಳಿ ಉಂಟು ಜಂಗ ಮಕ್ಕಳಿಗೆಲ್ಲ ಸ್ಥಾವರ ಕಳಿ ಉಂಟು ಬೇರೆ ಎಲ್ಲ ಜನ ಕಳಿಯೋದೆ ಆದ್ರೆ ಜಂಗ ಮಕ್ಕಳಿಗೆಲ್ಲ ನಮ್ಮ ಜಂಗಮರು ಏನಿದ್ವಿ ನಮಗೆ ಅಳಿಲಿಲ್ಲ ನಮಗೆ ನಾಶ ಇಲ್ಲ ನಾವು ಓದೋದಂಗೆ ಉತ್ತಾ ಇರ್ತೀವಿ ಜಂಗ ಮಕ್ಕಳಿಗೆಲ್ಲ ಸಾವಿಲ್ಲ ಅಂತ ವ್ಯಕ್ತಿ ನಾನು ನನ್ನನ್ನ ನೀನ್ ನಂಬು ಮೃತ್ಯು ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ನಮ್ಮ ದೇವ ಮೃತ್ಯು ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಈ ಮೃತ್ಯು ಲೋಕ ಜನಗಳು ನಾವು ಏನು ವಾಸ ಮಾಡ್ತಾ ಇದ್ದೀವಿ ಮೃತ್ಯು ಲೋಕ ಹುಟ್ಟಿದಂತಹ ವ್ಯಕ್ತಿ ಸಾಯಲೇಬೇಕು ಸತ್ತೋದಂತಹ
साू संभव आगद लोक इन कर्तार कमट इवा देवर सृष्टि कमट आ कमटे ना इलू अलो सलुर इले सलोर अलो सलुर इतने मेले हाद तक अलूर लोकलोले मन यार वर्गे बंदर कॉलेज अस्टेल हमे बुद्धि इकोर इलो मन ऐंतर इंतवर बेसर कॉलेज बंद बेरे बुद्धिया अदे दौड़ोर नोड़ हूँ सुगल ना बै बर्ते हटा बंद बुद्धि अब नमेंगे सहायवागी नम सूट नम देह नाशवादे नम देह बुद्धि होते अलग बुद्धि यार अद नम जो वे गुण अडवाडी वे गुण बेसक्रे बदकती इला गुण निम्न नाशते विचार इले सलोर अलू सलर इले यार सल्तर अलू कूड़ा बेरे सल्तर इला अलू सलोद कूडल संगम देव कूडल संगम देव निे हेल्ती नानु इले यार वेतने प्रपंच व्यक्ति आगे फस्टेतन रूपी आग निगत देवर समय मत बसवण्णनवर जन नीति बोधने वचन मुखांतर मत मुखांतर प्रतियो जन सामे तलपर वचनकार नोड़ नानलू कूड़ा अर्थ आगे अगर बेरे पद्यल अमेर तक अर्थ आगे वचन सृष्टि आगे वचन चलवल बहुत जन वचनकार बी कन्ड नाड़े साहित्य क्रांति आगे यह साहित्य क्रांति वचन साहित्य क्रांति हनरने शतमान हुटि बेद कन्ड नाड़े आगे देश के दौड़ को साहित्यद अभूत अपूर्व बेरवण साधते नम वचनकार सलते मुद्दे वचन वचनकार बे ना मुद्दे तरगतना अलवरे वचन अदान अभ्यास माता पुस्तक इतने पुस्तक तक अदन विचार कल्सोलोदे नान सामूहिक निम्गेन सामूहिकवा कलू तल्पे कल्स्ते अलवरे वचन